ಸಾರಿಗೆ ನೌಕರರ ಒಗ್ಗಟ್ಟಿನಲ್ಲೇ ಈಗ ಒಡಕು ಮೂಡ್ತಾ ಇದೆ. ಮುಷ್ಕರ ವಾಪಸಾತಿ ಬೆನ್ನಲ್ಲೇ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಸಾರಿಗೆ ನೌಕರರ ನಡುವೆಯೇ ಅನಂತ ಸುಬ್ಬರಾವ್ ನಡಗೆ ಚಂದ್ರಶೇಖರ್ ಈಗ ಸಿಡಿಮಿಡಿಗೊಂಡಿದ್ದಾರೆ. ಮುಷ್ಕರ ವಾಪಸ್ ಪಡೆದಿದ್ದಕ್ಕೆ ಚಂದ್ರಶೇಖರ್ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಾರಿಗೆ ನೌಕರರ ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಅವರು ಈಗ ಅನಂತ ಸುಬ್ಬರಾವ್ ಅವರ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಬೇಡಿಕೆಗಳು ಈಡೇರೇ ಇಲ್ಲ, ಆಗಲೇ ವಾಪಸ್ ತೆಗೆದುಕೊಂಡ್ರೆ ಹೇಗೆ? ಮಾರ್ಚ್ 21 ರಂದು ಸಾರಿಗೆ ಮುಷ್ಕರ ಮಾಡ್ತೇವೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಾರಿಗೆ ನೌಕರರ ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿಕೆಯನ್ನು ನೀಡಿದ್ದಾರೆ. ಮಾರ್ಚ್ 21 ರಂದು ಕರೆ ನೀಡಲಾಗಿದ್ದ ಸಾರಿಗೆ ಮುಷ್ಕರ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಕರೆಯನ್ನ ಈ ಮುಷ್ಕರಕ್ಕೆ ನೀಡಲಾಗಿತ್ತು. ಮಾರ್ಚ್ 21 ರಂದು ಸಾರಿಗೆ ಮುಷ್ಕರ ನಾವು ಮಾಡಿಯೇ ಮಾಡ್ತೀವಿ ಅಂತ ಚಂದ್ರಶೇಖರ್ ಸ್ಪಷ್ಟವಾಗಿ ಹೇಳಿರುವಂತದ್ದು. ಅನಂತ ಸುಬ್ಬರಾವ್ ಅವರು ಸಾರಿಗೆ ನೌಕರರದ್ದು ಏನು ಬೇಡಿಕೆ ಇದೆ ಅದೆಲ್ಲದನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಾರಿಗೆ ನೌಕರರು ಹೊರಟಿದ್ರು. ಇವರು ಕೂಡ ಬೆಂಬಲ ಸೂಚಿಸಿದ ಈಗ ವಾಪಸ್ ಪಡೆದಿರುವಂಥದ್ದು. ಹೀಗಾಗಿ ಭಿನ್ನಮತ ಸ್ಫೋಟವಾಗಿದೆ. ಇನ್ನೂ ನಮ್ಮ ಬೇಡಿಕೆ ಈಡೇರೇ ಇಲ್ಲ. ನಾವೀಗ ಮುಷ್ಕರ ವಾಪಸ್ ತೆಗೆದುಕೊಂಡ್ರೆ ಸಾರಿಗೆ ಇಲಾಖೆ ಗೌರ್ಮೆಂಟ್ ನಮ್ದು ಯಾವುದೇ ಒಂದು ಬೇಡಿಕೆಗಳನ್ನು ಈಡೇರಿಸಲ್ಲ. ಹೀಗಾಗಿ ನಾವು ಮಾರ್ಚ್ 21 ರಂದು ಮುಷ್ಕರ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.